हाई एवरी वन वेलकम बैक टू मई यूट्यूब चानल इवतना वीडियो के निम्ल स्वागत इलेक्थिगे वस्तु न्यू अपडेट बंद है अद्वे क्लारीफाई नाती चानल के वस्तर सब्सक्राइब आगे सब्सक्राइब आगबू वीडियो इश लाइक ना इलेग प्रेजेंट बंदू मोस्ट आफ द स्टूडेंट्स इनसफिशियंट फंड अंत बे का विद्यार्थी केल्तरा ऐन अंत नोड़बाद यू टी नंबर कूड़ा जनरेट आगे अद रीति डी बी टी चेक डी बी टी कूड़ा सेमु ने तोर्सदे मत इनसफिशियंट फंड अंत बरतें सारी अनसफिशियंट इनसफिशियंट फंड अंत बरतें यू टी नंबर कूड़ा जनरेट आगे रीति या साकु विद्यार्थी केल्तर नानेन ऐनकेंद अकौंट नंबर ऐन डीआक्टिविटी आगे अद्क अंदे बट अदल रीसन रीसन बंदू डिपार्टमेंट हर मनी मीन डिपार्टमेंट हर कासिल अद्वर दुडन हाकिसर इंदुटू इन बंदू रईत व्यनिधि रीति शो मत इनसफिशियंट फंड अंत रईत व्यनिधि शो मत है अदर डिपार्टमेंट कूड़ा शो मिल इन केस निमें रईत व्यनिधि बटी बेरे लेबर आगेबूद अथवा डेस्कर अथवा एस एस पी पोर्टल स्कालशिपू कीति इनसफिशियंट फंड अंत बरत है कमेंट मूलक इनसफिशियंट फंड ऐन या बरतंत केल्ता ऐन रईत व्यनिधि के 1000 कोटि अंत घोषणा अदरल खर्चा इश्ते यहाँ आता एन हाकारे अंत ईडिया फंडू अरे सरकार फंड फंडे अली डिपार्टमेंट समाज कल्याण इलाके हिंदुद कल्याण इलाके ಅದೇ ರೀತಿ ಕೃಷಿ ಇಲಾಖೆ ಅದೇ ರೀತಿ ಕಾರ್ಮಿಕ ಇಲಾಖೆ ಅಂತ ಸೆಪರೇಟ್ ಇಲಾಖೆಗಳಿದ್ದಾವೆ ಅವಕ್ಕೆಲ್ಲ ಫಂಡ್ ರಿಲೀಸ್ ಮಾಡೋಕಾಗುತ್ತೆ ಆಯಾ ಮಿನಿಸ್ಟರ್ ಸಚಿವರು ಕೂಡ ಇದ್ದಾರೆ ಹೆಡ್ ಬಂದ್ಬಿಟ್ಟು ಸಿ ಎಂ ಆಗಿರ್ತಾರೆ ಸಿ ಎಂ ಅವರು ಆ ಡಿಪಾರ್ಟ್ಮೆಂಟ್ ವೈಸ್ ಫಂಡ್ ರಿಲೀಸ್ ಮಾಡಿದ ನಂತರ ನಿಮಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಅಮೌಂಟನ್ನು ಹಾಕ್ತಾರೆ ಇದು ಸಿಂಪಲ್ಲು ಇನ್ಸಫಿಷಿಯಂಟ್ ಫಂಡ್ ಅಂದರೆ ಸಿಂಪಲ್ಲು ಫಂಡ್ ಇಲ್ಲ ಅಂತ ಅಲ್ಲ ಫಂಡ್ ಇರುತ್ತೆ ಅವರು ರಿಲೀಸ್ ಮಾಡಿರಲ್ಲ ಪ್ರತಿಯೊಂದು ಸರ್ಕಾರದ ಹತ್ರ ಫಂಡ್ ಇದ್ದೇ ಇರುತ್ತೆ ಯಾರು ಕೂಡ ಜೀರೋ ಆಗಿರೋದಿಲ್ಲ ಅವರ ಹತ್ರ ಫಂಡ್ ಇರುತ್ತೆ ಆ ಫಂಡ್ನ ರಿಲೀಸ್ ಮಾಡಿರಲ್ಲ ಅವರು ಅವರು ಬೇಕಾಬಿಟ್ಟಿ ಅವ್ರಿಗೆ ಬೇಕಾದ ಕಡೆ ಮಾಡ್ಕೋತಾರೆ ಅವ್ರಿಗೆ ಬೇಕಾದ ಕಡೆಗೆ ರಿಲೀಸ್ ಮಾಡ್ತಾರೆ ಅವರು ಒಟ್ಟಾರೆ ನಿಮಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮೋಸ ಮಾಡೋದಿಲ್ಲ ಸ್ಕಾಲರ್ಶಿಪ್ನ ಕೊಡಲೇಬೇಕು ಕೊಡ್ತಾರೆ ಸ್ವಲ್ಪ ಅನೌನ್ಸ್ ಮಾಡಿರೋ ಪ್ರಕಾರ ಕೊಟ್ಟೆ ಕೊಡ್ತಾರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅವರು ಯಾವಾಗ ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಕಂತ್ ವೈಸ್ ಹಾಕ್ತಾರೆ ಆ ರೀತಿ ಸಿಸ್ಟಮ್ಯಾಟಿಕ್ ಇರುತ್ತೆ ಒಟ್ಟಾರೆ ವೆಯ್ಟ್ ಮಾಡಿ ನಿಮಗೆ ಇನ್ಸಫಿಷಿಯಂಟ್ ಫಂಡ್ ಅಂತಿದ್ರೆ ಏನೋ ಟೆನ್ಷನ್ ತಗೋಬೇಡಿ ಇದು ನಿಮ್ಮ ತಪ್ಪಲ್ಲ ಸರ್ಕಾರದ ತಪ್ಪು ಸರ್ಕಾರದವರು ಫಂಡ್ ಬಂದ ನಂತರ ನಿಮಗೆ ಹಾಕ್ತಾರೆ ನಂತರ ಎರಡನೇ ಅಪ್ಡೇಟು ರೈತ ವಿದ್ಯಾನಿಧಿ ಬಗ್ಗೆ ಕೇಳ್ತಾ ಇದ್ರು ಫ್ಯಾಮಿಲಿ ಐ ಡಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಇಲ್ಲಿ ನೋಡೋದಾದ್ರೆ ನೀವು ಫ್ಯಾಮಿಲಿ ಐ ಡಿ ಕ್ರಿಯೇಟ್ ಮಾಡಿದ್ರೆ ಸಾಲದು ನಿಮ್ಮದು ಜಮೀನು ಇರಬೇಕಾಗುತ್ತೆ ಜಮೀನು ಜೊತೆ ಫ್ರೂಟ್ಸ್ ಐ ಡಿ ಫಾರ್ಮರ್ ರಿಜಿಸ್ಟ್ರೇಷನ್ ಐ ಡಿ ಕೂಡ ಕ್ರಿಯೇಟ್ ಆಗಿರಬೇಕಾಗುತ್ತೆ ಐವೇಡ್ ಕಂಡೀಷನ್ ಇದ್ದರೆ ಮಾತ್ರ ನಿಮಗೆ ಸ್ಟೇಟಸ್ ಶೋ ಮಾಡುತ್ತೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಶೋ ಮಾಡ್ತೀರಾ ಅಂತ ಕಮೆಂಟ್ ಮಾಡ್ತಿದ್ರಿ ಆ ವಿದ್ಯಾರ್ಥಿಗಳು ಒಂದು ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿದೆಯಾ ನಿಮ್ಮದು ಅಂತ ವೆರಿಫೈ ಮಾಡ್ಕೊಳ್ಳಿ ಇಲ್ಲ ಕೃಷಿ ಇಲಾಖೆಗೆ ಹೋಗಿ ಭೇಟಿ ನೀಡಿ ನೀವು ತಾಲೂಕು ಆಫೀಸ್ಗೆ ಹೋಗಬೇಡಿ ಯಾಕಂದರೆ ತಾಲೂಕು ಆಫೀಸರ್ ಹತ್ರ ಯಾವುದೇ ರೀತಿ ಡಾಟಾ ಇರುವುದಿಲ್ಲ ಕೃಷಿ ಇಲಾಖೆಯಿಂದ ಅವರಿಗೆ ಡಾಟಾ ಬಂದಿರುತ್ತೆ ಅದಕ್ಕೋಸ್ಕರ ಕೃಷಿ ಇಲಾಖೆ ಭೇಟಿ ನೀಡಿ ಅಲ್ಲಿ ನಿಮ್ಮನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮದು ವಿದ್ಯಾನಿಧಿಗೆ ಎಲಿಜಿಬಲ್ ಇದ್ರೂ ಕೂಡ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಸ್ಟೇಟಸ್ ತೋರಿಸಿಲ್ಲ ಅಂದರೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂತರ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು ಏನಂದರೆ ಫಾರ್ಮ್ ಫಿಲ್ ಮಾಡಿದ್ವಿ ದುಡ್ಡು ಬಂದಿಲ್ಲ ಅಂತ ನಾನು ಕೂಡ ಡಿಪಾರ್ಟ್ಮೆಂಟ್ ಅವರಿಗೆ ಮೆಸೇಜ್ ಮಾಡಿದ್ದೆ ವಾಟ್ಸಪ್ ಮೆಸೇಜು ನಾವು ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಿದ್ದೀವಿ ಜೂನ್ ಜುಲೈಯಲ್ಲಿ ಯಾವ್ಯಾವ ಫ್ಯಾರರ್ ಫಾರ್ಮ್ ಫಿಲ್ ಮಾಡಿದ್ದೀರಿ ಅವ್ರದ್ದು ಕೂಡ ಅಪ್ಡೇಟ್ ಮಾಡ್ತಾಯಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ನಮ್ಮದು ಡಿಪಾರ್ಟ್ಮೆಂಟ್ ಸ್ಟೇಟಸ್ ಶೋ ಮಾಡ್ತಿಲ್ಲ ಅಂತ ಇದ್ದರು ಅವರು ಲೇಬರ್ ಡಿಪಾರ್ಟ್ಮೆಂಟ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅವ್ರ ಒಂದ್ಸರಿ ಚೆಕ್ಔಟ್ ಮಾಡ್ತಾರೆ ನೀವು ಇನ್ ಕೇಸ್ ನೀವು ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದರೆ ಅವ್ರು ಚೆಕ್ಔಟ್ ಮಾಡ್ತಾರೆ ಹೇಳ್ತಾರೆ ನಿಮಗೆ ಡೀಟೇಲ್ಸ್ ತಪ್ಪಾಗಿದೆ ಮತ್ತೆ ಎಂಟ್ರಿ ಮಾಡೋ ಅಂತ ಇನ್ ಕೇಸ್ ನೀವು ಡೀಟೇಲ್ಸ್ ಎಂಟ್ರಿ ಮಾಡಿದರೆ ಅವರು ಹೇಳ್ತಾರೆ ಇಷ್ಟು ದಿನದೊಳಗೆ ನಿಮ್ಮನ್ನು ಸ್ಟೇಟಸನ್ನು ಅಪ್ಡೇಟ್ ಮಾಡಲಾಗುವುದು ಅಂತ ಹೇಳ್ತಾರೆ ಅಪ್ಡೇಟ್ ಆಗುತ್ತೆ ಇನ್ ಕೇಸ್ ನಿಮಗೆ ಅರ್ಜೆಂಟ್ ಇದ್ದರೆ ಎಮರ್ಜೆನ್ಸಿ ಇದ್ದರೆ ಈಗಲೇ ಬೇಗ ಸ್ಕಾಲರ್ಶಿಪ್ ಬೇಕು ಅಂತ ಇದ್ದರೆ ಲೇಬರ್ ಸ್ಕಾಲರ್ಶಿಪ್ಪು ಹತ್ತಿರದ ಲೇಬರ್ ಆಫೀಸ್ಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಲೀಗಲ್ಲೋ ಇಲ್ಲೀಗಲ್ಲೋ ದುಡ್ಡು ಕೇಳ್ತಾರಲ್ವೋ ಗೊತ್ತಿಲ್ಲ ಕೆಲವೊಂದು ಕಡೆ ಕೇಳ್ಬಿಟ್ಟೆ ಸ್ವಲ್ಪ ಅಮೌಂಟ್ ಹೆಚ್ಕೊಬಿಟ್ಟು ಸ್ಯಾಂಕ್ಷನ್ ಮಾಡಿಸ್ತಾರೆ ಅಂತ ಅದು ಅವರವ್ರಿಗೆ ಬಿಟ್ಟಿದ್ದು ಕೆಲವೊಂದು ಕಡೆ ನಿಯತಾಗಿದ್ದರು ಫ್ರೀಯಾಗಿ ಕೂಡ ನಿಮ್ಮದು ಡಿಪಾರ್ಟ್ಮೆಂಟ್ ಸ್ಟೇಟಸ್ ಬರೋಂಗೆ ಮಾಡ್ಕೊಡ್ಬೋದು ಕೆಲವೊಂದು ಕಡೆ ದುಡ್ಡು ಕೂಡ ಪಡ್ಕೊಂಡು ಮಾಡ್ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನೀವು ಹತ್ತಿರ ತಾಲೂಕು ಕಚೇರಿಗಳು ಅಥವಾ ತಾಲೂಕು ಲೇಬರ್ ಕಚೇರಿಗಳು ಮತ್ತು ಅಲ್ಲಿ ಸುತ್ತಮುತ್ತ ಲೇಬರ್ ಕಚೇರಿ ಸುತ್ತಮುತ್ತ ಆಫೀಸ್ಗಳಿರ್ತವೆ ಅವರು ಕೂಡ ಇದೇ ರೀತಿ ಕೆಲಸ ಮಾಡಿಕೊಡ್ತಾರೆ ನಿಮ್ಮ ಸ್ಕಾಲರ್ಶಿಪ್ ಬಗ್ಗೆ ಮಾಡ್ಕೊಡ್ತಾರೆ ಡೌಟ್ ಇದ್ರೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಕಸ್ಮಾತ್ ನೀವು ಡೈರೆಕ್ಟಾಗಿ ಹೋಗ್ತೀನಿ ನಮ್ಮಂಥರ ಅಲ್ಲಿಗೆಲ್ಲ ಹೋಗೋದು ಬೇಡ ಹಿಂಸೆ ಆಗುತ್ತೆ ಡೈರೆಕ್ಟಾಗಿ ಹೋಗ್ತೀನಿ ಅಂದರೆ ಈ ರೀತಿ ಡಿಪಾರ್ಟ್ಮೆಂಟ್ ಮೂಲಕ ಹೋಗ್ಬೋದು ಅವರು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಯ್ದು ನೋಡಿ ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್